ವಿವಿಧ ಸವಾಲುಗಳು ಮತ್ತು ಸೀಮೆ ಸುಣ್ಣದ ಸರಿಯಾದ ಮಿಶ್ರಣದಿಂದ ಶಿಕ್ಷಕರು ಸಮಾಜ ಜೀವನವನ್ನು ಬದಲಾಯಿಸಬಹುದು ಎಂಬ ಒಂದು ಮಾತಿದೆ. ಈ ಮಾತಿಗೆ ಒಂದು ಸರಿಯಾದ ನಿದರ್ಶನ ಪ್ರೊಫೆಸರ್ ಮಾ ನಾಗರಾಜ್. ಸುಮಾರು 5 ದಶಕದ ಹಿಂದೆ ಮಾದಯ್ಯ ಮತ್ತು ಬಸಮ್ಮ ಇವರ ಹೆಮ್ಮೆಯ ಪುತ್ರನಾಗಿ ಹುಟ್ಟಿದ ಮಾ ನಾಗರಾಜ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ವಿದ್ಯಾರ್ಥಿ ದಶೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿ ಗೋಕಾಕ್ ಚಳುವಳಿಯೂ ಸೇರಿದಂತೆ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿದ್ದು ಯುವಜನತೆಗೆ ಮಾದರಿಯಾಗಿದೆ. ಬಿ ಎಂಇ ಮತ್ತು ಪಿಎಚ್ಡಿ ಪದವೀಧರರೂ ಆಗಿರುವ ಪ್ರೊಫೆಸರ್ ಮಾ ನಾಗರಾಜ್ 1984ರಿಂದ ಒಬ್ಬ ಸಕ್ರಿಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದು ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಅವರು 2 ವರ್ಷದ ಅವಧಿಗೆ ಎಬಿವಿಪಿಯ ಪ್ರಾಂತ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ನಾಗರಾಜ್ ಅವರದು ನನ್ನ ಸುಮಾರು 20-25 ವರ್ಷ ಹಳೆ ಸಂಬಂಧ. ನನ್ನ ಸಂಸ್ಥೆಯ ಭೂಮರೆಡ್ಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಶಿಕ್ಷಕರ ಸಲುವಾಗಿ ಮತ್ತು ವಿದ್ಯಾರ್ಥಿ ಸಲುವಾಗಿ 20 ವರ್ಷ ಹೋರಾಟ ಮಾಡಿದ್ದು ನನ್ನ ಕಣ್ಮುಂದೆ ನೋಡಿದ್ದೀನಿ. ಒಬ್ಬ ನಿಷ್ಠಾವಂತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ. ನನಗೆ ವೈಯಕ್ತಿಕವಾಗಿ ಗೊತ್ತಿದೆ, ಅಲ್ಲಿ ಅವರ ಸಹಪಾಠಿಗಳು ಪ್ರೊಫೆಸರ್ಸು ಲೆಕ್ಚರ್ ಜೊತೆಗಿರುವಂಥ ಉತ್ತಮವಾದಂಥ ಬಾಂಧವ್ಯ ಸಂಬಂಧ ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಅತ್ಯಂತ ಆತ್ಮೀಯವಾದಂಥ ಒಂದು ಬಾಂಧವ್ಯ. ಒಟ್ಟಾರೆ ಅವರು ಶಿಕ್ಷಣ ಪ್ರೇಮಿಗಳು, ಶಿಕ್ಷಕರ ಪ್ರೇಮಿಗಳು ಅನ್ನೋದು ಗೊತ್ತಾಗ್ತದೆ. ಬಿವಿಬಿ ಇಂಜಿನಿಯರಿಂಗ್ ಕಾಲೇಜಿನ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಶಿಕ್ಷಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮತ್ತು ಶಿಕ್ಷಕರ ಬೆಳವಣಿಗೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಮಾ ನಾಗರಾಜ್. ವಿಶ್ವೇಶ್ವರಯ್ಯ ತಂತ್ರಜ್ಞಾನ ವಿಶ್ವವಿದ್ಯಾಲಯ ವಿಟಿಯುನ ಶಿಕ್ಷಕರ ಸಂಘದ ಪ್ರಥಮ ಅಧ್ಯಕ್ಷರಾಗಿ ಶಿಕ್ಷಕರ ವೇತನ, ಸಕಾಲಿಕ ಬಡ್ತಿ, ಅನುದಾನರಹಿತ ಕಾಲೇಜುಗಳಿಗೆ ಅನುದಾನ ದೊರಕಿಸಲು ಅಂದಿನಿಂದಲೂ ಹೋರಾಡುತ್ತಲೇ ಬಂದಿದ್ದಾರೆ. ಫಿಫ್ತ್ ಪೇ ಕಮಿಷನ್ಗೆ ನಮ್ದು ಸ್ಯಾಲ್ರಿ ಬರಬೇಕಾಗಿತ್ತಲ್ಲ, ಆ ಪೇ ಸ್ಕೇಲ್ ಅಳವಡಿಸ್ಬೇಕಾದ್ರೆ ಅವರೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ನಮ್ಗೆ ಬೇಗ ಬರುವಂಗೆ ಮಾಡಿದ್ರು. ಅದೇ ಈಗ ಸಿಕ್ಸ್ತ್ ಪೇದಲ್ಲಿ ಸ್ವಲ್ಪ ಪ್ರಾಬ್ಲಮ್, ಅದು ಭಾಳ ವರ್ಷ ಹಿಡಿತು. ಅದೇ ಫಿಫ್ತು ಭಾಳ ಒಂದು ವರ್ಷ ಅದರೊಳಗೇ ಇವ್ರ ಹೋರಾಟದಿಂದ ನಮಗೆ ಒಂದು ವರ್ಷದಲ್ಲೇ ಬೇಗನೆ ಬಂದುಬಿಡ್ತು. ಈ ನೋಸ್ ಎವ್ರಿ ಈಚ್ ಆ್ಯಂಡ್ ಎವ್ರಿ ಎವ್ರಿ ಗ್ರೀವೆನ್ಸ್ ಆಫ್ ಎ ಟೀಚರ್ ಆ್ಯಂಡ್ ಈ ವಿಲ್ ಬಿ ಎ ಬೆಸ್ಟ್ ಪರ್ಸನ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಟೀಚರ್. ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ತಂತ್ರಜ್ಞಾನದ ಪರಿಣಿತರಾಗಿರುವ ಪ್ರೊಫೆಸರ್ ಮಾ ನಾಗರಾಜ್ ಕಡಿಮೆ ವೆಚ್ಚದ ಗೃಹ ನಿರ್ಮಾಣ ಪದ್ಧತಿಯ ಪ್ರತಿಪಾದಕರೂ ಆಗಿದ್ದಾರೆ. ಕೇವಲ ಕಾಲೇಜಿನಲ್ಲಿ ಶಿಕ್ಷಕರಾಗಿರದೆ ಆಕಾಶವಾಣಿ ಮತ್ತು ದೂರದರ್ಶನಗಳ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗಾಗಿ ಸೃಷ್ಟಿ ಯೋಜನೆ, ಬೆಂಗಳೂರಿನ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಧ್ಯಯನ ಸಂಸ್ಥೆ ಸೆಸ್ ಮುಂತಾದವುಗಳ ಮೂಲಕ ಜನಶಿಕ್ಷಣದ ಕಾರ್ಯದಲ್ಲೂ ಸಕ್ರಿಯರಾಗಿದ್ದಾರೆ. ಶೈಕ್ಷಣಿಕ ಪರಿವಾರದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರುವಂಥ ಮಾ ನಾಗರಾಜ್ ಅವರು ಹಲವಾರು ರಚನಾತ್ಮಕ ಕಾರ್ಯಗಳನ್ನು ಮಾಡಿರುವಂಥದ್ದು. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಪ್ರೊಜೆಕ್ಟ್ ಎಕ್ಸಿಬಿಷನ್ ಮಾಡುವಂಥ ಒಂದು ಮಹಾನ್ ಕಾರ್ಯ, ಆ ಕಾರ್ಯಕ್ಕೆ ಹರಿಕಾರರಾಗಿ ನಿಂತಿರುವಂಥವರು ಮಾ ನಾಗರಾಜ್ ಅವರು. ಜೆ ನಾಗರಾಜ್ ಅವರು ಸೇವಾ ಭಾರತಿ ಜೋಡಿನೇ ಇದ್ದಾರೆ, ಮತ್ತು ಅವ್ರದ್ದು ಬರ್ತಡೇ ಮಕ್ಕಳ ಜೋಡಿನೇ ಆಚರಿಸುವಂಥದ್ದು ಹಬ್ಬಗಳು, ದೀಪಾವಳಿ ಇರ್ಬೋದು, ಹೋಳಿ ಹಬ್ಬ ಇರ್ಬೋದು, ಅವ್ರ ಮನೆಯವರು ಮತ್ತು ಅವ್ರು ಬಂದು ಮಕ್ಕಳ ಜೋಡಿನೇ ಆಚರಿಸ್ಕೋತಾರೆ. 2006ರಲ್ಲಿ ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರಾಗಿ ನಿಯುಕ್ತಗೊಂಡ ನಂತರ ಸರ್ಕಾರಿ ನೇಮಕಾತಿಗಳಲ್ಲಿ ಪಾರದರ್ಶಕತೆ ಮತ್ತು ಅರ್ಹ ಅಭ್ಯರ್ಥಿಗಳ ಆಯ್ಕೆಗೆ ಒತ್ತು ನೀಡಿ ಯಶಸ್ವಿಯಾದವರು ಪ್ರೊಫೆಸರ್ ಮಾ ನಾಗರಾಜ್. ಇದೇ ಬರುವ ಜೂನ್ 9ರಂದು ಕರ್ನಾಟಕ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಲ್ಲಿ ನಡೆಯುವ ಚುನಾವಣೆಯಲ್ಲಿ ಭಾಜಪ ಅಭ್ಯರ್ಥಿಯಾಗಿರುವ ಬಹುಮುಖ ಪ್ರತಿಭೆ ಡಾಕ್ಟರ್ ಮಾ ನಾಗರಾಜ್ ಶಿಕ್ಷಕರ ನಿಜವಾದ ಪ್ರತಿನಿಧಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಮಾ ನಾಗರಾಜ್ ಅವರು ಈ ಕ್ಷೇತ್ರಕ್ಕೆ ಒಬ್ಬ ಆಪ್ಟ್ ಅಂತ ನಾವೇನು ಅಂದ್ಕೊಳ್ತೀವಿ ಅಂಥ ಒಬ್ಬ ಇವತ್ತು ಪ್ರತಿನಿಧಿ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದಿರುವಂಥ ಅಭ್ಯರ್ಥಿ ಅಂತ ನಾವು ಸಂತೋಷದಿಂದ ಹೇಳ್ಬೋದು. ಮಾ ನಾಗರಾಜ್ ಅಂಥವರು ಸಮಾಜದ ಬಗ್ಗೆ ಕಳಕಳಿ ಇದ್ದಂಥ ಒಬ್ಬ ವ್ಯಕ್ತಿ, ಶಿಕ್ಷಣದ ಬಗ್ಗೆ ವಿಶೇಷವಾದ ಆಸಕ್ತಿ ಹೊಂದಿರುವಂಥ ಒಬ್ಬ ವ್ಯಕ್ತಿ, ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದಂಥ ಈ ಭಾಗದ ಜನಪ್ರಿಯ ಒಬ್ಬ ವ್ಯಕ್ತಿ ಇಬ್ಬರು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಶಿಕ್ಷಕರು ವಿಶೇಷವಾಗಿ ತಮ್ಮ ಕೊನೆಯ ಕಾಲದಲ್ಲಿ ಅಂದರೆ ನಿವೃತ್ತಿ ಹೊಂದಿದ ನಂತರ ತಮ್ಮ ಜೀವನದ ಭದ್ರತೆಗಾಗಿ ಖಂಡಿತ ಇವತ್ತು ಕಷ್ಟ ಇದೆ.
ಆ ಪೆನ್ಷನ್ ಸ್ಕೀಮನ್ನು ಮತ್ತೆ ಇಂಪ್ಲಿಮೆಂಟ್ ಮಾಡೋ ದಿಕ್ಕಿನಲ್ಲಿ ಹೋರಾಟ ಮಾಡುವಂಥದ್ದು, ಅದರ ಜೊತೆಗೆ ಕಾಲ್ಪನಿಕ ವೇತನ ಸಮಸ್ಯೆ ಇವತ್ತು ಬಹಳ ಕಾಡ್ತಾ ಇದೆ. ಆ ಸಮಸ್ಯೆಯನ್ನು ಕೂಡ ನಾವು ಅತ್ಯಂತ ತುರ್ತಾಗಿ ಬಗೆಹರಿಸಬೇಕಾಗಿದೆ. ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಅಥವಾ ಸರ್ಕಾರಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರಿಗೆ ಮತ್ತು ಅನುದಾನಿತ ಶಿಕ್ಷಕರ ಮಧ್ಯೆ ಸಾಕಷ್ಟು ಏನು ಸವಲತ್ತುಗಳನ್ನು ಕೊಡ್ತಾರೆ, ಆ ಸವಲತ್ತುಗಳ ವ್ಯತ್ಯಾಸ ಇದೆ. ಆ ಸವಲತ್ತನ್ನು ಕೊಡುವಂಥದ್ದು ಇವತ್ತು ಪಿ ಇ ಟೀಚರ್ಸ್ ಯಾರೂ ಕೂಡ ಮುಖ್ಯೋಪಾಧ್ಯಾಯರಾಗಲಿಕ್ಕಾಗೋದಿಲ್ಲ. ಆ ಮುಖ್ಯೋಪಾಧ್ಯಾಯರಾಗೋ ರೀತಿ ಮತ್ತು ಅವರಿಗೆ ಪ್ರಮೋಷನ್ಸನ್ನು ಕೊಡುವಂಥದ್ದು, ವೈದ್ಯನಾಥನ ವರದಿಯನ್ನು ಅನುಷ್ಠಾನ ಮಾಡುವಂಥದ್ದು, ಹೀಗೆ ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಇದು. ಎಲ್ಲೋ ಒಂದು ಕಡೆ ಶಿಕ್ಷಕ ನೆಮ್ಮದಿಯಾಗಿ ಮಕ್ಕಳಿಗೆ ಪಾಠ ಮಾಡುವಂಥ ಸ್ಥಿತಿ ಮತ್ತೆ ವಾಪಸ್ ಬರಬೇಕು. ಶಿಕ್ಷಕನಿಗೆ ಸಿಗಬೇಕಾದಂಥ ಸವಲತ್ತುಗಳು ಕಾಲಕಾಲಕ್ಕೆ ಸಿಗಬೇಕು, ಅವರಿಗೆ ಬರಬೇಕಾದಂಥ ವೇತನ ಬಡ್ತಿ ಕಾಲಕಾಲಕ್ಕೆ ತಾನೇ ತಾನಾಗಿ ಬರಬೇಕು, ಅವನಿಗೆ ಸಿಗಬೇಕಾದಂಥ ಮಾನ ಸನ್ಮಾನಗಳು ಗೌರವ ಆಧಾರಗಳು ಸಿಗುವಂತಾಗಬೇಕು. ಆ ರೀತಿಯ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅನ್ನೋದೇ ನನ್ನ ಗುರಿ. ಮಾನ್ಯ ಶಿಕ್ಷಕ ಬಾಂಧವರೇ, ಬರುವ ಜೂನ್ 9 ನಡೆಯಲಿರುವ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆಯಲ್ಲಿ ಅರ್ಹ ಅಭ್ಯರ್ಥಿಯಾಗಿರುವ ಪ್ರೊಫೆಸರ್ ಮಾ ನಾಗರಾಜ್ ಶಿಕ್ಷಕರ ಧ್ವನಿಯಾಗಿ ಈ ಭಾಗದ ಶಿಕ್ಷಕರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುವುದು ನಿಶ್ಚಿತ. ಒಂದು ಇಲ್ಲಿಯವರೆಗೆ ಈ ಕ್ಷೇತ್ರವನ್ನು ಯಾರು ರೀಪ್ರೆಸೆಂಟ್ ಮಾಡಿದ್ದಾರೆ ಅವ್ರ ಬಗ್ಗೆ ಭ್ರಮನರ್ಶನ ಇದೆ. ಒಂದು ಬದಲಾವಣೆ ಬೇಕಾಗಿದೆ, ಒಂದು ಉತ್ತಮವಾದಂಥ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡಬೇಕಾಗಿದೆ. ಹೀಗಾಗಿ ಆ ಒಂದು ಉತ್ತಮವಾದಂಥ ಅಲ್ಟರ್ನೇಟಿವ್ ಜನಪ್ರತಿನಿಧಿ ಯಾರಪ್ಪ ಅಂತಂದರೆ ಅದು ಮಾ ನಾಗರಾಜ್ ಅವರು. ಶಿಕ್ಷಕರಾಗಿ ಶಿಕ್ಷಕರ ಸಮಸ್ಯೆಗಳನ್ನು ತಿಳ್ಕೊಂಡು ಮತ್ತು ವಿದ್ಯಾರ್ಥಿ ಪರಿಷತ್ತಿನ ಒಂದು ಪ್ರಮುಖ ಜವಾಬ್ದಾರಿ ತೆಗೆದುಕೊಂಡು ಅದೇ ರಂಗದಲ್ಲಿ ಕೆಲಸ ಮಾಡಿದಂಥ ಒಬ್ಬ ವ್ಯಕ್ತಿ ಆ ಒಂದು ಕ್ಷೇತ್ರಕ್ಕೆ ರಿಪ್ರೆಸೆಂಟೇಟಿವ್ ಆದರೆ ಬಹುಶಃ ಭಾಳಷ್ಟು ದೊಡ್ಡ ಪರಿಣಾಮ ಆಗ್ತದೆ. ಅದಕ್ಕಾಗಿ ಮಾ ನಾಗರಾಜ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನ ಎಲ್ಲರೂ ಆಯ್ಕೆ ಮಾಡಬೇಕು, ಪ್ರಥಮ ಪ್ರಶಸ್ತಿ ಮುಖಾಂತರ ಆಯ್ಕೆ ಮಾಡಬೇಕು ಅಂಥೇಳಿ ನಾನು ವಿನಂತಿಯನ್ನು ನಾನು ಮಾಡ್ತಾ ಇದ್ದೆ ಅವರಿಗೆ. ಶಿಕ್ಷಕರಿಗೆ ನಾನು ಕಳಕಳಿ ವಿನಂತಿ ಅದ, ಎಲ್ಲ ಜಾತಿ ಪಂಥ ಎಲ್ಲ ಮರೆತು ಅವರಿಗೆ ಮತ ಹಾಕೋದ್ರ ಜೊತೆಗೆ ಅದರ ಪ್ರಚಾರವನ್ನು ಜವಾಬ್ದಾರಿಯನ್ನು ತಗೊಳ್ಬೇಕಂತ ನಾನು ಈ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಒಬ್ಬ ಶಿಕ್ಷಕ ಮತ್ತು ಒಬ್ಬ ಆಡಳಿತಗಾರ. ಸಾಮಾನ್ಯವಾಗಿ ಶಿಕ್ಷಕರಿಗೆ ಆಡಳಿತದ ಅನುಭವ ಇರುವುದಿಲ್ಲ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿಯೂ ಎಲ್ಲರೂ ಇರುವುದಿಲ್ಲ. ಬಟ್ ಈ ಮೂರರದ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಡಾಕ್ಟರ್ ಎಂ ನಾಗರಾಜ್, ಹಾಗಾಗಿ ಅವರ ಆಯ್ಕೆ ಸೂಕ್ತ ಅಂತ ನನ್ನ ಭಾವನೆ. ಪ್ರೊಫೆಸರ್ ಮಾ ನಾಗರಾಜ್ ನನ್ನ ಆತ್ಮೀಯ ಸ್ನೇಹಿತರು, ಅವರಿಗೆ ತಾವು ಈ ಬಾರಿ ಮತವನ್ನು ನೀಡಬೇಕು, ಮೋದಿಯವರ ಕನಸನ್ನು ನನಸನ್ನಾಗಿ ಮಾಡಬೇಕು, ಶಿಕ್ಷಣ ರಂಗದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಾನು ಶಿಕ್ಷಕರ ಜೊತೆ ಜೊತೆಯಾಗಿ ಸ್ಪಂದಿಸ್ತೇನೆ, ಶಿಕ್ಷಕರ ಅಂತರಾಳವನ್ನು ನಾನು ಅರಿತುಕೊಂಡಿದ್ದೇನೆ. ನನ್ನನ್ನು ತಾವು ದಯವಿಟ್ಟು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಆರಿಸಿ ಕಳಿಸ್ಬೇಕು, ಪ್ರಥಮ ಪ್ರಾಶಸ್ತ್ಯದ ಮತವನ್ನು ಕೊಡೋದ್ರ ಮೂಲಕ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನನ್ನನ್ನು ಆರಿಸಿ ಕಳಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಹೃತ್ಪೂರ್ವಕವಾಗಿ ಮನವಿ ಮಾಡ್ತೇನೆ. ಪ್ರೊಫೆಸರ್ ಮಾ ನಾಗರಾಜ್ ಇವರಿಗೆ ನಿಮ್ಮ ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನೀಡಿ ಬದಲಾವಣೆಯ ಹರಿಕಾರರಾಗಿ.